ನಾನು ರಾಜಕೀಯ ರಹಿತವಾದ ವ್ಯಕ್ತಿ, ಈಗ ನನಗೆ ಯಾವುದೇ ಪಕ್ಷ ಇಲ್ಲ. ಬಹುಶಃ ಇವತ್ತು ನನಗೆ ಎಲ್ಲ ಪಾರ್ಟಿಯ ಶಾಸಕರು ನನಗೆ ಎಲ್ಲ ಶಾಸಕರೇ. ಸೊ ಒಂದು ಪ್ರತಿಪಕ್ಷದ ಮುಖಂಡ ಮತ್ತು ಸದಸ್ಯರು ಇವತ್ತು ಅವರದೇ ಕಾರಣಗಳಿಗಾಗಿ ಧರಣಿ ಮಾಡುವಾಗ ಬಹುಶಃ ಅಲ್ಲಿ ಬಂದು ಅವ್ರನ್ನ ನೋಡಿ ಅವ್ರಿಗೆ ಬೇಕಾದ ಸವಲತ್ತು ಮಾಡಿಕೊಡೋ ಜವಾಬ್ದಾರಿ ನಂದು. ಯಾಕೆಂದರೆ ಆ ಮನೆ ಈಗ ಅಲ್ಲಿರುವ ತನಕ ನನ್ನ ಜವಾಬ್ದಾರಿ ಇರ್ತದೆ. ಅದಕ್ಕೆ ಬಂದು ಅವ್ರ ಜೊತೆ ಮಾತಾಡಿಕೊಂಡು ಬಂದೆ, ಎಲ್ಲ ಖುಷಿಯಿಂದ ಇದ್ದಾರೆ, ಬಯಸ್ತೇನೆ. ನಾನು ಸದನದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ತಯಾರಿಲ್ಲ. ಸದನದಲ್ಲಿ ನಿಲುವಳಿ ಸೂಚನೆ ತರಬೇಕಾದ್ರೆ ಒಂದದು ಅತಿ ತುರ್ತು ಮತ್ತು ಅಗತ್ಯತೆಯ ಒಂದು ವಿಚಾರವಾಗಿರಬೇಕು. ಅದಲ್ಲದಿದ್ದರೆ ಯಾವುದೇ ತನಿಖೆಗೆ ಒಳಪಟ್ಟಿರಬಾರ್ದು. ಈ ಕೇಸ್ ಇವತ್ತು ಯಾವ ತೆಕ್ಕೊಳ್ತಿದ್ದಾರೆ, ಇದು ಗತ 12 ವರ್ಷಗಳಿಂದ ಇದ್ದಾದಂಥ ವಿಚಾರಗಳು. ಇವರು ಹೇಳ್ತಾರೆ ಇಲ್ಲೀಗಲ್ ಅಂತೇಳಿ, ಆಳಿದ ಪಕ್ಷದವರು ಹೇಳ್ತಾರೆ ಲೀಗಲ್, ಅವರ ಕಾಲದಲ್ಲೇ ಕೊಟ್ಟದಂತೇಳಿ. ಅದಕ್ಕಾಗಿ ಜುಡಿಷಿಯಲ್ ಎನ್ಕ್ವೈರಿ ಆಗಿದೆ. 10 ವರ್ಷ ಹಿಂದೆ ಕೇಸ್, ಜುಡಿಷಿಯಲ್ ಎನ್ಕ್ವೈರಿ ನಡೀತಾ ಇದೆ. ಇದು ನಾವು ಸದನ ಚರ್ಚೆ ಮಾಡಿದೆ, ಒಂದು ಕೆಟ್ಟ ಸಂಪ್ರದಾಯವಾಗಿ ಪರಿವರ್ತನೆ ಆಗ್ತದೆ. ಯಾಕೆ ಇವತ್ತು ನಾನು ಹೋಗ್ಬೋದು ಸ್ಪೀಕರ್ ಆಗಿ, ನಾಳೆ ಬೇರೆ ಸ್ಪೀಕರ್ ಬರ್ಬೋದು ಭವಿಷ್ಯದ ದಿನಗಳಲ್ಲಿ. ಆವಾಗ ಏನು 20 ವರ್ಷದ 30 ವರ್ಷದ ವಿಚಾರ ತೆಕ್ಕೊಂಡು ಬಂದು ಚರ್ಚೆಗೆ ಇಲ್ಲಿ ಅಂತ ಕೇಳಿದರೆ ಆಗ ನನ್ನನ್ನು ತೋರಿಸ್ತಾರೆ, ಅವ್ರದ್ದ ಕೊಟ್ಟಿದ್ರಂತೇಳಿ. ಈ ಕೆಟ್ಟ ಸಂಪ್ರದಾಯಕ್ಕೆ ನಾನು ಪ್ರಾರಂಭ ಮಾಡಲಿಕ್ಕೆ ನನಗೆ ಸರಿಯಾಗುವುದಿಲ್ಲ, ಅದಕ್ಕಾಗಿ ಅವಕಾಶ ಕೊಡಲಿಲ್ಲ, ಬೇರೆ ಯಾವುದು ವಿಚಾರದಲ್ಲಿಲ್ಲ. ಈಗ ವಾಲ್ಮೀಕಿಯಲ್ಲಿ ಕೇಳಿದ್ದು ಅದು ಅತ್ಯಗತ್ಯ ವಿಚಾರ ಆಗಿತ್ತು. ಈ ಕಾಲದಲ್ಲಿ 4 ದಿವಸ ಚರ್ಚೆ ಮಾಡಿದ್ದೇವೆ ನಾವು, 4 ಎಷ್ಟು ದಿವಸ ಬೇಕು ಅಷ್ಟು ದಿವಸಗಳ ಚರ್ಚೆಗೆ ಅವಕಾಶ ಮಾಡಿ ಅದನ್ನು ಕೊಟ್ಟಿದ್ದೆ.